ನಮಸ್ಕಾರ ಫ್ರಮ್ ಯುವರ್ ಆಂಡ್ರಾಯ್ಡ್ ಟೆಕ್ ಇವತ್ತಿನ ಒಂದು ಹೊಸ ವಿಡಿಯೋ ಇದೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ತೋರಿಸ್ಕೊಡ್ತಾ ಇದೀವಿ ಅಂದರೆ ವಿತೌಟ್ ಯೂಸಿಂಗ್ ಆ್ಯಪ್ಸ್ ನೀವೇನಾದ್ರೂ ಪಿ ಡಿ ಎಫ್ ಕನ್ವರ್ಟ್ ಮಾಡೋಕ್ಕಿರ್ಬೋದು ಪಿ ಡಿ ಎಫ್ನ ಎಡಿಟ್ ಮಾಡೋಕ್ಕಿರ್ಬೋದು ಹಾಗೆ ಫೋಟೋಸ್ಗಳನ್ನ ಜೆ ಪೆಗ್ ಇಂದ ಪಿ ಎನ್ ಜಿ ಕನ್ವರ್ಟ್ ಆಗಿರ್ಬೋದು ಪಿ ಎನ್ ಜಿಯಿಂದ ಜೆ ಪೆಗ್ಗೆ ಅಥವಾ ನೀವು ಆನ್ಲೈನ್ ಸಾರಿ ಅಥವಾ ನೀವು ವಿಡಿಯೋನ ಆಡಿಯೋ ಕನ್ವರ್ಟ್ ಮಾಡೋದಿರ್ಬೋದು ಯೂಟ್ಯೂಬಲ್ಲಿರೋ ನೀವು ಸಾಂಗ್ಸ್ಗಳನ್ನ ಬರೀ ಆಡಿಯೋ ಮಾತ್ರ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಆನ್ಲೈನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವುದೇ ಒಂದು ಆ್ಯಪ್ ಅಥವಾ ಸಾಫ್ಟ್ವೇರ್ಗಳನ್ನ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನೋಡೋಣ ಯಾವ್ಯಾವ ವೆಬ್ಸೈಟ್ ಇದೆ ಅಂತ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೆಟ್ಸ್ ಗೋ ಮೊದಲಿಗೆ ಒಂದು ಬರ್ತಾ ಇರುವಂಥ ವೆಬ್ಸೈಟು ಆನ್ಲೈನಲ್ಲಿ ನೀವು ಪಿ ಡಿ ಎಫ್ನ ಕನ್ವರ್ಟ್ ಮಾಡೋದು ಇದರ ಹೆಸರು ಬಂದುಬಿಟ್ಟು ಆನ್ಲೈನ್ ಟು ಪಿ ಡಿ ಎಫ್ ಅಂತ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇಲ್ಲಿ ಸಿಂಪಲ್ ಆಗಿರುವಂಥದ್ದು ಕನ್ವರ್ಟ್ ಅಂತ ಒಂದು ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಫಸ್ಟು ಸೆಲೆಕ್ಟ್ ಫೈಲ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಬೇಕಾಗಿರೋ ಒಂದು ಫೈಲ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಾನಿಲ್ಲಿ ಪುನೀತ್ ರಾಜ್ಕುಮಾರ್ ಒಂದು ಫೋಟೋ ಇದೆಯಲ್ಲ ಅದನ್ನು ಹಾಕೊತೀನಿ ಸೊ ಓಕೆನಾ ಸೊ ಪುನೀತ್ ರಾಜ್ಕುಮಾರ್ ಫೋಟೋನ ಆಯಿತು ಅಲ್ಲಿ ಕನ್ವರ್ಟ್ ಅಂದರೆ ರೆಡಿ ಆಗಿರುವಂಥದ್ದು ಸೊ ನಿಮಗಿಲ್ಲಿ ಕನ್ವರ್ಟ್ ಟು ಯಾವ ಫಾರ್ಮೆಟ್ ಬೇಕು ಅಂತ ಕೇಳ್ತಾ ಇರುವಂಥದ್ದು ನೋಡಿ ನಿಮಗೆ ಬೇಜಾನ್ ಫಾರ್ಮೆಟ್ಗಳಿರುವಂಥದ್ದು ಪಿ ಡಿ ಎಫ್ ಮಾಡ್ಬೋದು ವರ್ಡ್ ಡಾಕ್ಸ್ಗಳು ಹೆಂಗಿರ್ತವೆ ಆ ಥರ ಎಕ್ಸೆಲ್ ಶೀಟಿಗೆ ಮಾಡ್ಬೋದು ನಾನು ಇಲ್ಲಿ ಪಿ ಡಿ ಎಫ್ನ ಕ್ಲಿಕ್ ಮಾಡ್ಕೊಂಡು ಕನ್ವರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕನ್ವರ್ಟ್ ಆಗುತ್ತೆ ಪ್ರೊಸೆಸ್ ಸೊ ಕನ್ವರ್ಟ್ ಆಗ್ತಿದ್ದಂಗೆ ಸೀದಾ ಅದು ಡೌನ್ಲೋಡ್ ಸೆಕ್ಷನಿಗೆ ಬರುತ್ತೆ ಸೊ ನೀವು ಅದನ್ನು ಓಪನ್ ಮಾಡಿ ನೋಡಿದರೆ ಪಿ ಡಿ ಎಫ್ ಫಾರ್ಮಲ್ಲಿ ನಮಗೆ ಪುನೀತ್ ರಾಜ್ಕುಮಾರ್ ಫೋಟೋಸ್ ಬಂದಿದೆ ಇದೇ ಪುನೀತ್ ರಾಜ್ಕುಮಾರ್ ಅಂತಾರ ನೀವೇನಾರು ಬೇಕಿದ್ದು ಏನಾದ್ರು ಟೆಕ್ಸ್ಟ್ ಕೂಡ ನೀವು ಅದರಲ್ಲಿ ಆನ್ಲೈನಲ್ಲಿ ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಸೊ ಈಗೇನೋ ಪಿ ಡಿ ಎಫ್ ಕನ್ವರ್ಟ್ ಆಯಿತು ನೆಕ್ಸ್ಟ್ ಈಗ ನೀವು ಆ ಪಿ ಡಿ ಎಫ್ನ ಎಡಿಟ್ ಮಾಡಬೇಕಾಗುತ್ತೆ ಅದಕ್ಕೂ ಒಂದು ವೆಬ್ಸೈಟ್ ಇರುವಂಥದ್ದು ಈಸಿ ಟು ಯೂಸ್ ಆನ್ಲೈನ್ ಅಂತ ಇದು ಸೆಜ್ಡಾ ಅಂತ ಏನೋ ಇರುವಂಥದ್ದು ಅದು ಓದಕ್ಕೆ ಬರ್ತಿಲ್ಲ ಆನ್ಲೈನ್ ಪಿ ಡಿ ಎಫ್ ಎಡಿಟರ್ ಅಂತ ಸೊ ಇದರಲ್ಲೂ ಮಾಡಬೇಕಾಗಿರೋದಷ್ಟೇ ಈ ಪಿ ಡಿ ಎಫ್ ಒಂದು ಫೈಲ್ನ ಅಪ್ಲೋಡ್ ಪಿ ಡಿ ಎಫ್ ಅಂತ ಇರೋಂತ ಅಲ್ಲಿ ಕ್ಲಿಕ್ ಮಾಡೋಣ ಸೊ ಇದರಲ್ಲಿ ನಂದು ಯಾವುದಾದ್ರೂ ಒಂದು ಸ್ಟಡೀಸಿಂದ ಹಾಕ್ತೀನಿ ಎಕೋಸಿಸ್ಟಮ್ ಸೊ ಅಪ್ಲೋಡ್ ಆಗುತ್ತೆ ಸೊ ನೋಡ್ಬೋದು ಅಪ್ಲೋಡ್ ಆಗ್ತಿದ್ದಂಗೆ ನಿಮಗೆ ಅದು ಪಿ ಡಿ ಎಫ್ ಓಪನ್ ಆಗಿರುವಂಥದ್ದು ನೀವು ಅಲ್ಲಿ ಏನು ಸಾಕಷ್ಟು ಆಪ್ಷನ್ ನೋಡ್ಬೋದು ಟೆಕ್ಸ್ಟ್ ಎಡಿಟ್ ಮಾಡ್ಬೋದು ಮಧ್ಯೆ ಲಿಂಕ್ಗಳನ್ನ ಹಾಕ್ಬೋದು ಫಾರ್ಮ್ಗಳು ಎಡಿಟ್ಟು ಮಧ್ಯೆ ಒಂದು ಫೋಟೋ ಹಾಕ್ಬೋದು ಇಲ್ಲೊಂದು ಸೈನ್ ಹಾಕ್ಬೋದು ಸೊ ಸೈನ್ ಹಾಕಿ ತೋರಿಸ್ತೀನಿ ನಾನು ಸೊ ನೋಡಿ ನೀವೀಗ ಹೆಸರು ಟೈಪ್ ಮಾಡಿದ್ರೆ ಸಾಕು ಅಲ್ಲಿ ನಿಮ್ಮ ಹೆಸರು ಒಂದು ಸೈನ್ ಹಾಕಿ ಕನ್ವರ್ಟ್ ಆಗುತ್ತೆ ಸೊ ಇದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಡ್ರಾ ತಗೋಬೋದು ಡ್ರಾಲಿ ನೀವು ಬರ್ಕರೆ ಬರ್ಕೋಬೋದು ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಹೊಡೆದ್ರೆ ಅದೊಂದು ಸೈನ್ ಬಂದು ನಿಂತ್ಕೊಳುತ್ತೆ ಈಗ ಬೇಕಾಗಿದ್ದ ಜಾಗದಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ಸೈನು ಆಗುತ್ತೆ ಇದೇ ರೀತಿ ನೀವು ಬೆಜಾನ್ ಹಾಕ್ಬೋದು ಇಲ್ಲಿ ನಿಮ್ಮ ಮಾರ್ಕಿಂಗ್ಗಳು ಕೂಡ ಮಾಡ್ಬೋದು ಈ ರೀತಿಯಾಗಿ ಮಾಡಿದರೆ ಮಾರ್ಕಿಂಗ್ಗಳು ಆ ಲೈನ್ಗಳಿಗೆ ನೀವು ಮಾರ್ಕ್ ಮಾಡಿದಂಗೆ ಒಂದು ಎಡಿಟ್ಗಳನ್ನ ಕೂಡ ಮಾಡ್ಬೋದು ಇದೆಲ್ಲ ಆಗಿದ್ದ ನಂತರ ಅಪ್ಲೈ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಪಿ ಡಿ ಎಫ್ ಫಾರ್ಮಲ್ಲಿ ಡೌನ್ಲೋಡ್ ಆಗುತ್ತೆ ಸೊ ಪಿ ಡಿ ಎಫ್ ಮಾಡೋದು ಹೆಂಗೆ ಅಂತ ಗೊತ್ತಾಯಿತು ಪಿ ಡಿ ಎಫ್ನ ಎಡಿಟ್ ಮಾಡೋದು ಹೆಂಗೆ ಅಂತ ಗೊತ್ತಾಯಿತು ನೆಕ್ಸ್ಟು ಇಮೇಜ್ನ ಕನ್ವರ್ಟ್ ಮಾಡೋದ್ರ ಬಗ್ಗೆ ನೋಡೋಣ ಬೇಜಾನ್ ಇಮೇಜಸ್ಗಳನ್ನ ಯೂಸ್ ಮಾಡಿರ್ತೀರ ಅದರಲ್ಲಿ ನಿಮಗೆ ಜೆ ಪೆಗ್ಗು ಪಿ ಎನ್ ಜಿ ಆ ಫಾರ್ಮೆಟಲ್ಲಿ ಇರುತ್ತೆ ಈಗ ಅಕಸ್ಮಾತ್ ನಿಮಗೆ ಪಿ ಎನ್ ಜಿ ಫಾರ್ಮೆಟಲ್ಲಿ ಇರೋ ಒಂದು ಫೋಟೋ ಜೆ ಪೆಗ್ಗಿಗೆ ಬರಬೇಕು ಅಂದರೆ ಈಸಿ ಈ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಚೂಸ್ ದಿ ಫೈಲ್ ಅಂತ ಹೊಡೆದು ನಿಮ್ಗೆ ಬೇಕಾಗಿರೋ ಒಂದು ಫೋಟೋಸ್ನ ನಿಮ್ಗೆ ಬೇಕಾಗಿರೋ ಒಂದು ಫೋಟೋಸ್ನ ಅಲ್ಲಿ ಹಾಕ್ಕೊಳ್ಳಿ ಪುನೀತ್ ರಾಜ್ಕುಮಾರ್ ನಾನು ಯೂಸ್ ಮಾಡ್ತೀನಿ ಅಲ್ಲಿ ನಿಮಗೆ ಅಲ್ಲಿ ಕ್ವಾಲಿಟಿಗಳನ್ನ ಕೇಳ್ತಿರುತ್ತೆ ಬೆಸ್ಟ್ ಕ್ವಾಲಿಟಿ ಸ್ಮಾಲೆಸ್ಟ್ ಕ್ವಾಲಿಟಿ ಸ್ಮಾಲೆಸ್ಟ್ ಫೈಲ್ ಕ್ವಾಲಿಟಿ ಅಂತ ಸೊ ನನಗೆ ಅದೇ ಬೇಡ ಸ್ಟಾರ್ಟ್ ಮಾಡಿ ಕ್ಲಿಕ್ ಮಾಡ್ತೀನಿ ಸೊ ನೋಡ್ಬೋದು ನೀವು ಪ್ರೋಸೆಸ್ ಆಗ್ತಿದೆ ಸೊ ಇಲ್ಲಿ ಬರುತ್ತೋ ನಿಮಗೆ ಕನ್ವರ್ಟ್ ಆಗಿರೋ ಒಂದು ಫೈಲು ಜೆ ಪೆಗ್ಗೆ ಅದು ಜೆ ಪೆಗ್ಗಲ್ಲಿ ಇದ್ದಿದ್ದು ಒಂದು ಫೋಟೋನೇ ಜೆ ಪೆಗ್ಗೆ ಕನ್ವರ್ಟ್ ಆಗಿದೆ ಅಷ್ಟೇ ಹಾಗೆ ಆಮೇಲೆ ನೆಕ್ಸ್ಟ್ ನೀವು ಡೌನ್ಲೋಡ್ ಆದರೆ ಆಯಿತು ನೀವು ಅದು ಜೆ ಪೆಗ್ ಫಾರ್ಮೆಟಲ್ಲಿ ನಿಮಗೆ ಆ ಫೋಟೋಸ್ಗಳು ಡೌನ್ಲೋಡ್ ಆಗುತ್ತೆ ಯಾವುದೇ ಒಂದು ಫಾರ್ಮೆಟಲ್ಲಿರೋ ಒಂದು ಫೋಟೋ ನಿಮಗೆ ಜೆ ಪೆಗ್ಗೆ ಕನ್ವರ್ಟ್ ಆಗೋಗೆ ಈಸಿ ವೆಬ್ಸೈಟ್ ಅಂತ ಇದು ಹೇಳ್ಬೋದು ನೆಕ್ಸ್ಟ್ ಬರ್ತಾ ಇರುವಂಥದ್ದು ಯೂಟ್ಯೂಬಿಂದ ನೀವು ಎಂ ಪಿ ತ್ರೀ ಮಾತ್ರ ಡೌನ್ಲೋಡ್ ಮಾಡೋಕ್ಕೆ ಈ ಒಂದು ಯೂಟ್ಯೂಬ್ ಎಂ ಪಿ ತ್ರೀ ಕನ್ವರ್ಟರ್ ಅಂತ ವೆಬ್ಸೈಟ್ ಇದ್ರ ಹೆಸರು ಬಂದ್ಬಿಟ್ಟು
ಗೆಟ್ MP3 ಪ್ರೊ ಅಂತ ಒಂದು .com ಅಂತ ಇದ್ರ ವೆಬ್ಸೈಟ್ ಹೆಸರು. ಇಲ್ಲಿ ಮಾಡ್ಬೇಕಾಗಿರೋದಷ್ಟೇ, ಒಂದು ಯಾವ್ದಾರ ಒಂದು ಯೂಟ್ಯೂಬ್ ವಿಡಿಯೋದು ಲಿಂಕ್ನ ನೀವು ತಗೋಬೇಕಾಗುತ್ತೆ. ಈ ವೆಬ್ಸೈಟಲ್ಲಿ ಬಂದು ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಒಂದು ನಿಮಿಷ ಅದು ಮಾಡೋಣ. ಯೂಟ್ಯೂಬ್ ಬೆಳಿತದೆ ಸಾಂಗ್. ಸೊ MP3 ಕನ್ವರ್ಟರ್ ಬಂದು, ಸೊ ಈ ವೆಬ್ಸೈಟಿಗೆ ಬಂದ್ಬಿಟ್ಟು ನೀವು ಇಲ್ಲಿ ಲಿಂಕ್ನ ಆಪ್ಷನಲ್ಲಿ ಪೇಸ್ಟ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸರ್ಚ್ ನೋಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಸಾಂಗ್ಸು ಇಲ್ಲಿ ಶೋ ಆಗ್ತಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವ ಫಾರ್ಮೆಟಲ್ಲಿ ಬೇಕು ಅಂತ ಕೇಳುತ್ತೆ. ನೀವು ಇಲ್ಲಿ MP3 ಅಟ್ 320 KBPS, KB/s ಈ ರೀತಿ ಒಂದು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಅದು ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿಬಿಟ್ಟು ನಿಮಗೆ ತೋರಿಸುತ್ತೆ ಎಷ್ಟು MB ಇರುವಂಥದ್ದು ಆ ಸಾಂಗು ಡೌನ್ಲೋಡ್ ಮಾಡಿ ಅಂತ. ಈ ಡೌನ್ಲೋಡ್ MP3 10 MB ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ MP3 ಅನ್ನೋದು ಡೌನ್ಲೋಡ್ ಆಗುತ್ತೆ. ಅದು ನಿಮ್ಮ ಫೈಲ್ ಸ್ಟೋರೇಜಲ್ಲಿ ವಿಡಿಯೋ ಆಗಿ ಅಲ್ಲ ಬರೀ ಆಡಿಯೋ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ಬಂದಿರುವಂಥದ್ದು ನಿಮಗೆ ಆನ್ಲೈನ್ ಆಡಿಯೋ ಕನ್ವರ್ಟರು. ಓಕೆನಾ, ನಿಮಗೀಗ ಇನ್ಬಿಲ್ಟ್ ನಿಮ್ಮ ಮೊಬೈಲಲ್ಲಿ ಒಂದು ಫೈಲಲ್ಲಿ ನಿಮಗೆ ಒಂದು ವಿಡಿಯೋ ಸೇವ್ ಆಗಿರುತ್ತೆ. ಆ ವಿಡಿಯೋಲಿರೋ ಆಡಿಯೋ ಮಾತ್ರ ನಿಮಗೆ ಬೇಕು, ವಿಡಿಯೋ ಬೇಡ. ಅದಕ್ಕೆ ಈ ಕನ್ವರ್ಟ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ವೆಬ್ಸೈಟ್ನ ಓಪನ್ ಮಾಡಿಬಿಟ್ಟು ಓಪನ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರೋ ಫೈಲ್ನ ನೀವು ಚೂಸ್ ಮಾಡಿ. ಇಲ್ಲೊಂದೊಂದು ಚೂಸ್ ಮಾಡ್ತೀನಿ. ನೆಕ್ಸ್ಟ್ ಅದು ಅಪ್ಲೋಡ್ ಆಗುತ್ತೆ ಆ ವೆಬ್ಸೈಟಿಗೆ. ಸ್ವಲ್ಪ ಕಾಯಬೇಕಾಗುತ್ತೆ, ನಿಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಆಪ್ಷನ್ಸ್ ಬರುತ್ತೆ, ನಿಮಗೆ ಯಾವ ಥರ ಈ ಆಡಿಯೋ ಕನ್ವರ್ಟ್ ಆಗಿರಬೇಕು ಅಂತ. ಸೊ MP3 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಐಫೋನ್ ರಿಂಗ್ ಟೋನ್ ನಿಮ್ಗೆ ಬೇಕಾಗಿದ್ದ ಆಪ್ಷನ್ಸ್ಗಳಿದೆ. ನಾನು MP3 ಮೇಲೆ ಕ್ಲಿಕ್ ಮಾಡಿರ್ತೀನಿ. ಇಲ್ಲಿ ನಿಮಗೆ ಕ್ವಾಲಿಟಿ ಆಗಿರಬೇಕು ಅಂತ ಕೇಳುತ್ತೆ, ಸ್ಟ್ಯಾಂಡರ್ಡ್ ಗುಡ್ಡು ಬೆಸ್ಟು ಅಂತ. ಸೊ ನಿಮ್ಗೆ ಬೇಕಾಗಿದ್ರ ಮೇಲೆ ನೀವು ನಿಲ್ಲಿಸ್ಕೋಬೋದು, ನಾನು ಸ್ಟ್ಯಾಂಡರ್ಡ್ ಮೇಲೆ ಇಟ್ಟಿರ್ತೀನಿ ಯಾವಾಗಲೂ. ಸೊ ನೆಕ್ಸ್ಟ್ ಇಲ್ಲಿ ಕನ್ವರ್ಟ್ ಅಂತ ಹೊಡೆದ್ರೆ ಆ ವಿಡಿಯೋ ಇದ್ದಿದ್ದು ಆಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗ್ತಿದ್ದಂಗೆ ನಿಮಗೆ ಒಂದು ಡೌನ್ಲೋಡ್ ಆಪ್ಷನ್ ಬರುತ್ತೆ, ಅಲ್ಲಿ ಡೌನ್ಲೋಡ್ ಮಾಡಿದರೆ ಸೊ ಅದು ಆಡಿಯೋ ಆಗಿ ಡೌನ್ಲೋಡ್ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ನಿಮಗೆ ಯೂಟ್ಯೂಬಿನ ಒಂದು ವಿಡಿಯೋನ ಡೌನ್ಲೋಡ್ ಮಾಡೋಕ್ಕೆ ಈ ವೆಬ್ಸೈಟು. ಸೊ ಅದನ್ನು ಓಪನ್ ಮಾಡ್ತೀನಿ, ಸೇಫ್ ಫ್ರಮ್ ನೆಟ್ ಅಂತ. ಸೊ ಇಲ್ಲಿಗೆ ನೀವು ಮಾಡಬೇಕಾಗಿರೋದಷ್ಟೇ, ಇಲ್ಲಿ ಲಿಂಕ್ ಅಂತ ಆಪ್ಷನ್ ಇರುತ್ತೆ, ಆಗಲೇ ಹಂಗೆ ನೀವು ಒಂದು ಕಾಪಿ ಪೇಸ್ಟ್ ಮಾಡ್ಕೋಬೋದು ಒಂದು ಯೂಟ್ಯೂಬ್ ವಿಡಿಯೋ ಲಿಂಕ್ನ. ಸೊ ಕಾಪಿ ಲಿಂಕ್ನ ಪೇಸ್ಟ್ ಮಾಡಿದ ತಕ್ಷಣ ಸರ್ಚ್ ಬರಲಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ತೋರಿಸುತ್ತೆ ನಿಮಗೆ ಅದು. ಇಲ್ಲಿ ನೀವು ಪ್ರೀಸೆಟ್ಗಳನ್ನ ಸೆಟ್ ಮಾಡ್ಬೋದು, ನಿಮಗೆ ಯಾವ ಕ್ಲಾರಿಟಿಯಲ್ಲಿ ನಿಮಗೆ ವಿಡಿಯೋ ಇರಬೇಕು ಅಂತ. ಆ ಕ್ಲಾರಿಟಿ ಮೇಲೆ ನೀವು ವಿಡಿಯೋನ ಹುಟ್ಟಿದಂಗೆ ಇಲ್ಲಿ ಒಂದು ಅನದರ್ ಒಂದು ಟ್ಯಾಬ್ ಓಪನ್ ಆಗಿ ಅಲ್ಲಿ ವಿಡಿಯೋ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅಲ್ಲೇ ಮೂರು ತುದಿಯಲ್ಲಿ ಮೂರು ಡಾಟ್ ಕಾಣ್ತಿರುತ್ತೆ, ಅಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಒಂದು ನಿಮ್ಮ ಫೋಟೋಲಿರೋ ಒಂದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋಕ್ಕೆ ನೀವು ಬೇಜಾನ್ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತೀರ. ಅದ್ರ ಬದಲು ನಾನೊಂದು ವೆಬ್ಸೈಟ್ನ ತಿಳಿಸ್ಕೊಡ್ತಿದ್ದೀನಿ, remove.bg ಅಂತ, remove.background ಅಂತ. ಸೊ ಈ ವೆಬ್ಸೈಟ್ಗೆ ಹೋಗಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲ್, ಇಲ್ಲಿ ಮಾಡಬೇಕಾಗಿರೋದಷ್ಟೇ, ನಿಮ್ಮ ಫೈಲಲ್ಲಿರೋ ಒಂದು ಡೆಸ್ಕ್ಟಾಪಲ್ಲಿ ಅಪ್ ಫೋಟೋ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ ನಾನು. ಅಪ್ಲೋಡಿಂಗ್. ಸೊ ನೀವು ನೋಡ್ಬೋದು ಒರಿಜಿನಲ್ ಫೋಟೋಗೆ ವಿತಿನ್ 5-10 ಸೆಕೆಂಡ್ಸಲ್ಲಿ ನಿಮಗೆ ಈ ರೀತಿ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಒಂದು ಫೋಟೋ ಸಿಗುತ್ತೆ. ಇದು ಬರೀ ಈ ರೀತಿ ಫೋಟೋಸ್ಗಳಿಗೆಲ್ಲ. ಸೊ ಇನ್ ನೇಚರಲ್ಲಿರ್ಬೋದು, ಯಾವುದೇ ಒಂದು ಕಷ್ಟ ಆಗಿರೋ ಒಂದು ಬ್ಯಾಕ್ಗ್ರೌಂಡ್ ಕೂಡ ರಿಮೂವ್ ಮಾಡೋ ಟೆಕ್ನಾಲಜಿ ಈ ವೆಬ್ಸೈಟ್ಗೆ ಇರುವಂಥದ್ದು. ಇಲ್ಲಿ ಡೌನ್ಲೋಡ್ ಅಂತ ಹೋದರೆ ನಿಮ್ಮ ಒಂದು ಫೋಟೋ ಡೌನ್ಲೋಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ಕೆಲವೊಂದು ವೆಬ್ಸೈಟ್ಗಳನ್ನ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು, ಯಾಕೆಂದರೆ ಬೇಜಾನ್ ಜನ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಾರೆ ಈ ಒಂದು ಸಿಂಪಲ್ ವರ್ಕ್ಗಳನ್ನ ಮಾಡೋಕ್ಕೆ. ಅದ್ರ ಬದಲು ಆನ್ಲೈನಲ್ಲಿರೋ ವೆಬ್ಸೈಟ್ಗಳನ್ನ ಯೂಸ್ ಮಾಡಿಕೊಂಡು ಫ್ರೀಯಾಗಿ ನೀವು ಈ ಕೆಲಸಗಳನ್ನ ಮಾಡ್ಕೋಬೋದು. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.